ಅಕ್ಕ ಅನ್ನೋರು ದಯವಿಟ್ಟು ವೇದಿಕೆಯಲ್ಲಿ ಬರಬೇಕು, ಹಾಗೆ ನಿಮ್ಮ ಇಡೀ ತಂಡ, ನಿಮ್ಮ 10 ಜನದ ತಂಡ ವೇದಿಕೆಯಲ್ಲಿ ಬರಬೇಕು. ಇದಾದ ನಂತರ ಎಲ್ಲ ಕಲಾವಿದರು ವೇದಿಕೆ ಮೇಲೆ ಬರ್ತಾರೆ, ನೀವೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು. ನಿಜವಾಗ್ಲೂ ಅಕ್ಕ ಅನ್ನೋವ್ರ ಬಗ್ಗೆ ಈಗಾಗಲೇ ಇಂಟರ್ನೆಟ್ ಅಲ್ಲಿ ಸುಮ್ಮನೆ ಅಕ್ಕ ಅನ್ನೋದು ಹೊಡೆದ ತಕ್ಷಣ ಬರ್ದಾ ಇರೋದು ಇನ್ಫಾರ್ಮೇಶನ್. ಎಷ್ಟು ಗೌರ್ಮೆಂಟ್ ಸ್ಕೂಲ್ಗಳ ಜೀರ್ಣೋದ್ಧಾರ ಆಗಿರ್ಬೋದು, ಅದನ್ನ ಕ್ಲೀನ್ ಮಾಡೋದಾಗಿರ್ಬೋದು, ಹಾಗೆ ಎಷ್ಟೊಂದು ಕೆರೆಗಳ ಜೀರ್ಣೋದ್ಧಾರ ಆಗಿರ್ಬೋದು, ಪ್ರತಿಯೊಂದು ಕೆಲಸನೂ ಒಂಥರ ಬಹಳ ಚೆನ್ನಾಗಿ, ಏನಕ್ಕಿಂತ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಸೊ ಅಕ್ಕ ಅನ್ನೋವ್ರೆ, ಏನಾಯ್ತಮ್ಮ ಇಂಟ್ರೊಡಕ್ಷನ್ಗೆ ಏನಾಯ್ತು? ಏನಾಯ್ತು? ನಾ ಮೈಕ್ ಕೊಡಿ. ಓಕೆ, ಅಕ್ಕ ಅನ್ನೋರು ಇಷ್ಟು ದಿನ ಬರೀ ಕೆಲಸ ಮಾಡ್ತಾ ಇತ್ತು, ಅವ್ರ ಕೆಲಸ ಮಾತಾಡ್ತಾ ಇತ್ತು. ಈಗ ನೀವೇ ಮಾತಾಡುವಂತ ಸಮಯ, ಯಾಕಂದ್ರೆ ನಾವೇನ್ ಟ್ರೈಲರ್ ಅಲ್ಲಿ ನೋಡಿದ್ವಿ ಅದನ್ನ ನೀವು ನಿಜ ರೂಪಕ್ಕೆ ತಂದಿದ್ದೀರಾ, ಕಾರ್ಯರೂಪಕ್ಕೆ ತಂದಿದ್ದೀರಾ, ಇವತ್ತು ಈ ವೇದಿಕೆ ಮೇಲಿದ್ದೀರಾ, ಏನ್ ಹೇಳಕ್ ಇಷ್ಟಪಡ್ತೀರಾ ಅಕ್ಕ ಅನ್ನೋ ಅವ್ರೆ? ಇನ್ನೊಂದು ಮೈಕ್ ಕೊಡಿ. ಗುರುದತ್ ಬೆಳ್ಳಿ ಪ್ರಕಾಶ್ ಅವ್ರನ್ನ ಒಂದೇ ಚಿಕ್ಕ ರಿಕ್ವೆಸ್ಟ್ ಮಾಡ್ಕೊತೀನಿ, ಒಂದು 2 ನಿಮಿಷ ಇದ್ಬಿಟ್ಟು ಹೋಗಿ. ಯಾಕಂದ್ರೆ ಕಡೂರಲ್ಲೂ ಇವರು ಸಾಕಷ್ಟು ಕೆಲಸ ಮಾಡಿದ್ದಾರೆ, ಸಾಕಷ್ಟು ಸ್ಕೂಲ್ಗಳನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ. ಒಂದು 2 ನಿಮಿಷ ಸರ್. ಸರಿ, ಈ ಮೂವಿ ಟ್ರೈಲರ್ ನೋಡ್ಬಿಟ್ಟು ನಾವು ಈ ಶಾಲೆಗಳಿಗೆ ಟೋಟಲಿ ನಾವು 106 ಶಾಲೆಗಳು 22 ಜಿಲ್ಲೆಗಳನ್ನ ಪ್ರವಾಸ ಮಾಡಿದ್ದೀವಿ. ನೋಡಿದ ನಂತರ ತುಂಬಾನೇ ನನಗೆ ನೋವಾಗ್ತದೆ. ಇದರಲ್ಲಿ ಸರ್ ನೀವು ಭಾವನಾತ್ಮಕವಾಗಿ ಇನ್ನೂ ತೋರಿಸಿಲ್ಲ ಸರ್, ಗುರುದತ್ತಣ್ಣ ನೀವು ಇನ್ನೂ ಇದರಲ್ಲಿ ಭಾವನಾತ್ಮಕವಾಗಿ ಇನ್ನೂ ಸರ್ಕಾರಿ ಶಾಲೆಗಳ ಬಗ್ಗೆ ನೀವು ತೋರಿಸಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಬಡವನ ಜೀವನ ಆರಂಭವಾಗಿದೆ ಸರ್ಕಾರಿ ಶಾಲೆಯಿಂದ. ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯ ಇರೋದಿಲ್ಲ, ಹೆಣ್ಮಕ್ಳು ಹೊರಗಡೆ ಹೋಗ್ಬೇಕಾಗುತ್ತೆ, ಎಷ್ಟೊಂದು ಗಲೀಜ್ ವಾತಾವರಣ ಇರುತ್ತೆ ಅಂತಂದ್ರೆ ಅದು ಹೇಳ್ಕೊಳ್ದಿರೋಷ್ಟು ನಾವು ಕಷ್ಟಗಳನ್ನ ಅನುಭವಿಸಿದ್ರೆ. ನಾನು ಈ ಅಭಿಯಾನವನ್ನ ಯಾಕೆ ಆರಂಭ ಮಾಡಿದೆ ಅಂತಂದ್ರೆ, ಸರ್ಕಾರಿ ಶಾಲೆಗಳಿಗೆ ಯಾಕೆ ಮಕ್ಕಳು ಬರ್ತಿಲ್ಲ, ಸರ್ಕಾರಿ ಶಾಲೆಗಳಲ್ಲಿ ಏನ್ ಕುಂದುಕೊರತೆ ಅಂತಂದಾಗ, ಸರ್ಕಾರಿ ಶಾಲೆಗಳು ಕ್ಲೀನ್ ಇರೋದಿಲ್ಲ, ಶೌಚಾಲಯ ಇರೋದಿಲ್ಲ, ಸರಿಯಾಗಿ ಶಿಕ್ಷಕರು ಇರೋದಿಲ್ಲ, ಸರ್ಕಾರಿ ಶಾಲೆಗೆ ಮುಖ್ಯವಾಗಿ ಸರ್ಕಾರ ಅನುದಾನ ಕೂಡ ಕೊಡ್ತಾ ಇಲ್ಲ. ಅದರಿಂದ ಏನ್ ಮಾಡ್ತಾರೆ, ಬಡವರು ಬಡವರಾಗಿನೇ ಉಳಿತಾ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗಿನೇ ಉಳಿತಿದ್ದಾರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರತಿಯೊಬ್ಬ ಬಡವನ ಶಿಕ್ಷಣ ಆರಂಭವಾದ ಸರ್ಕಾರಿ ಶಾಲೆಯಿಂದ. ಧನಿಕರು ಉಳ್ಳವರು ಏನ್ ಮಾಡ್ತಾರೆ, ಪ್ರೈವೇಟ್ ಸ್ಕೂಲ್ಗಳಿಗೆ ಕಳಿಸ್ತಾರೆ, ಅಲ್ಲಿ ಉತ್ತಮ ಶಿಕ್ಷಣ ಸಿಗುತ್ತೆ ಅಂತ. ಬಡವರು ಏನ್ ಮಾಡ್ಬೇಕು, ಕಷ್ಟಪಟ್ಟು ಸಾಲ ಸೂಲ ಮಾಡ್ಬಿಟ್ಟು ಹಳ್ಳಿ ಜನ ಸರ್ಕಾರಿ ಶಾಲೆಗೆ ಕಳಿಸ್ತಾರೆ, ಅಲ್ಲಿ ಶಿಕ್ಷಕರ ಕೊರತೆ, ಸುಮಾರು ಕೊರತೆಗಳನ್ನ ನೋಡ್ಬಿಟ್ಟು ನಾನು ಏನ್ ಮಾಡ್ತಾರೆ, ಅವರು ಸಾಲ ಸೂಲ ಆದ್ರೂ ಪರವಾಗಿಲ್ಲ ನನ್ನ ಮಕ್ಕಳು ಕೂಡ ಪ್ರೈವೇಟ್ ಶಾಲೆಯಲ್ಲಿ ಓದ್ಬೇಕಂತ ಅಲ್ಲಿ ಕಳಿಸ್ತಾರೆ. ಅಲ್ಲಿ ಕಳ್ಸಿದ ನಂತರ ಮಕ್ಕಳಲ್ಲಿ ಈಗ ಅವರಪ್ಪ ಬಡವ ಅನ್ನೋದು ಅವ್ರಿಗೆ ಮನವರಿಕೆ ಇರೋದಿಲ್ಲ. ಶ್ರೀಮಂತರ ಮಕ್ಕಳ ಜೊತೆ ಕಲಿಯುವಾಗ ಶ್ರೀಮಂತರ ಮಕ್ಕಳು ಬಟ್ಟೆ ಏನಾಗ್ತಾರೆ ಅದೇ ತರ ಅವ್ರಿಗೆ ಆಗ್ಬೇಕಂತ ಅನಿಸುತ್ತೆ. ಆ ಟೈಮಲ್ಲಿ ಅವ್ರ ತಂದೆ ತಾಯಿ ಕಷ್ಟಗಳನ್ನ ಯಾರು ಕೇಳಿದಿಲ್ಲ. ಆನಂತರ ಬಂದು ಅಪ್ಪ ನನ್ನ ಫ್ರೆಂಡ್ ಈ ತರ ಬಟ್ಟೆ ಹಾಕೊಂಡ್ ಬಂದಿದ್ದ, ನೀನು ಕೂಡ ಇದೇ ತರ ಬಟ್ಟೆ ಕೊಡಿಸ್ಬೇಕು, ಇದೇ ತರ ಪೆನ್ಸಿಲು, ಇದೇ ತರ ನಮ್ಗೆ ಬ್ಯಾಗ್ಗಳನ್ನೆಲ್ಲ ಕೊಡ್ಸ್ಬೇಕಂದಾಗ ಅಲ್ಲಿ ಶಿಕ್ಷಣಕ್ಕೂ ಏರುಪೇರಾಗುತ್ತೆ. ಯಾಕಂದ್ರೆ ಬಡವನ ಶಿಕ್ಷಣಕ್ಕೂ ಮತ್ತು ಶ್ರೀಮಂತರ ಮಕ್ಕಳ ಶಿಕ್ಷಣಕ್ಕೂ ಬಹಳ ವ್ಯತ್ಯಾಸ ಆಗುತ್ತೆ ಸರ್. ಆನಂತರ ಏನ್ ಮಾಡ್ತಾರೆ, ಬಡವ್ರ ಮಕ್ಕಳು ಶ್ರೀಮಂತರ ಮಕ್ಕಳ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡಾಗ ಬಡವರಿಗೆ ತುಂಬಾ ಕಷ್ಟ ಆಗುತ್ತೆ. ಅಪ್ಪ ಅಮ್ಮ ದುಡಿತಾನೆ ಇರ್ತಾರೆ, ಶ್ರೀಮಂತರ ಮಕ್ಕಳು ಯಾವ ತರ ಅವ್ರ ಜೀವನ ಶೈಲಿ ನಡೆಸ್ತಿರ್ತಾರೆ ಅದನ್ನು ಕೂಡ ಬಡವ ನನ್ನ ಮಗ ಕೂಡ ಅವ್ರ ತರ, ಅವ್ರಿಗಿಂತ ಕಮ್ಮಿ ಏನು ಇರಬಾರ್ದು ಅಂದ್ಬಿಟ್ಟು ಅವರು ಕೂಡ ಆ ತರ ತಂದು ಕೊಡ್ತಾರೆ. ನೆಕ್ಸ್ಟ್ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಆಗ್ಲಿ, ತಂದೆ ತಾಯಿ ಬಗ್ಗೆ ಆಗ್ಲಿ ಅರಿವಿರಲ್ಲ. ಆ ನಂತರ ದುಶ್ಚಟಕ್ಕೆಲ್ಲ ಈಡಾಗ್ತಾರೆ. ಇದರಿಂದ ಮುಂದೆ ನಿರುದ್ಯೋಗಿಗಳಾಗ್ತಾರೆ. ಈ ತರ ಕಷ್ಟಗಳು ಆಗಿರೋದ್ರಿಂದ ಬಡವರು ಬಡವರಾಗಿನೇ ಉಳಿತಾರೆ, ಶ್ರೀಮಂತರು ಶ್ರೀಮಂತರಾಗಿನೇ ಉಳಿತಿದ್ದಾರೆ. ಈ ಶಾಲೆ ಸರ್, ನನ್ನ ಟ್ರೈಲರ್ ನೋಡ್ಬಿಟ್ಟು ನಿಜವಾಗ್ಲೂ ನನಗೆ ತಡ್ಕೊಳಕ್ಕೆ ಆಗಿಲ್ಲ. ನಾವು ಶಾಲೆಗಳಿಗೆ ತುಂಬಾ ಕಷ್ಟಗಳನ್ನ ಅನುಭವಿಸಿದೀವಿ. ಇನ್ನೇನು ಸುಮಾರು ಅದ್ರಲ್ಲಿ ತೋರಿಸಿರೋ ಬಿಟ್ಟಿರೋ ಗೊತ್ತಿಲ್ಲ. ನಿಜ ನಿಜ ತೋರಿಸಿರೋ ಟ್ರೈಲರ್ ಅಷ್ಟೇ, ಸಿನಿಮಾ ತೆಗೆದಿರೋದೇ ಈ ಒಂದು ವಿಚಾರಕ್ಕೋಸ್ಕರ. ಸಾಕಷ್ಟು ವಿಚಾರಗಳು ಸಿನಿಮಾದಲ್ಲಿ ಇದೆ, ನೀವು ನೋಡ್ಬೇಕು. ಹೌದು, ನಾನ್ ಮಾತ್ರ ಖಂಡಿತ ನೋಡ್ತೀನಿ. ಯಾಕಂದ್ರೆ ನಮ್ಗೆ ತುಂಬಾ ಅನುಭವಗಳಾಗಿದ್ದಾವೆ. ಈ ಜನಗಳ ಏನ್ ಗೊತ್ತಾ, ನಾವೀಗ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಶಾಲೆಗಳು ಮಾಡಕ್ಕಿದ್ರು ಸೋಷಿಯಲ್ ಮೀಡಿಯಾಕ್ ಮಾತ್ರ ಅವು ಇರ್ತವೆ. ಜನ ಸಿನಿಮಾ ನೋಡ್ಬಿಟ್ಟು ಜಾಸ್ತಿ ಪ್ರೇರಿತರಾಗ್ತಾರೆ. ಆದ್ರಿಂದ ಗುರುದತ್ತಣ್ಣ, ನೀವು ಅದ್ರಲ್ಲಿ ಪ್ರಿಯಾಂಕಾ ಮೇಡಮ್ ಅವ್ರ ಆಕ್ಟ್ ಕೂಡ ಅಷ್ಟೊಂದು ಚೆನ್ನಾಗಿದೆ. ನನ್ಗೆ ತಡ್ಕೊಳಕ್ ಆಗ್ತಿಲ್ಲ, ಅಷ್ಟೊಂದು ಅದಕ್ಕೆ ಹೇಳ್ಕೊಳಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು ಅಷ್ಟು ಕಷ್ಟಗಳನ್ನ ಅನುಭವಿಸಿದ್ವಿ, ಟ್ರಾವೆಲಿಂಗ್ ಮಾಡೋ ವಿಚಾರಗಳೆಲ್ಲ ಆಗಿರ್ಬೋದು. ನಮ್ಮ ತಂಡದ ಒಂದು ಪರಿಚಯ ಮಾಡಿಬಿಟ್ಟು ನನ್ನೊಂದೆರಡು ಅನಿಸಿಕೆಗಳನ್ನ ಹಂಚ್ಕೊಳ್ತೀನಿ. ಕಳೆದ 4 ವರ್ಷದಿಂದ ಕೆಚ್ಚದೆಯ ಕನ್ನಡತಿ ಅಕ್ಕ ಅನ್ನುವರ ತಂಡದ ನಾಯಕತ್ವದಲ್ಲಿ ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅನ್ನುವಂಥ ಅಭಿಯಾನವನ್ನು ಕೈಗೆತ್ತಿಕೊಂಡು ಇಲ್ಲಿಯವರೆಗೂ ನಾವು ಒಂದು 22 ಜಿಲ್ಲೆಯನ್ನು ಸಂಚರಿಸಿ 106 ಶಾಲೆಗಳಿಗೆ, ಶಾಲೆಗಳ ಸುಣ್ಣ ಬಣ್ಣ ಆಗಿರ್ಬೋದು, ಶಾಲೆಯ ಸ್ವಚ್ಛತಾ ಅಭಿಯಾನ ಆಗಿರ್ಬೋದು, ಹಾಗೆ ಶಾಲೆಯಲ್ಲಿ ವರ್ಣರಂಜಿತ ಚಿತ್ರಗಳನ್ನು ಬೇಡಿಸುವ ಮುಖಾಂತರ ರಾಷ್ಟ್ರಭಕ್ತಿಯ ರಾಷ್ಟ್ರಗೀತೆಯನ್ನು ಬೆಳೆಸುವುದು ಮತ್ತೆ ವರ್ಣರಂಜಿತವಾದಂತಹ ಚಿತ್ರವನ್ನು ಬಿಡಿಸುವುದರ ಮುಖಾಂತರ ನಾವು ಆ ರಾಷ್ಟ್ರಾಭಿಮಾನವನ್ನು ಬೆಳೆಸಬೇಕು. ಮತ್ತೆ ಈ ಖಾಸಗಿ ಶಾಲೆ ಕಡೆ ಯಾರ್ಯಾರು ಮುಖ ಮಾಡಿರ್ತಾರೆ ಅವರಿಗಿಂತಲೂ ಯಾವುದೇ ರೀತಿಯಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಕಮ್ಮಿ ಇಲ್ಲ, ಆ ಶಾಲೆಗೂ ಕೂಡ ನಮ್ಮ ವಿದ್ಯಾರ್ಥಿಗಳು ಬಂದು ಒಳ್ಳೆಯ ವಿದ್ಯಾರ್ಜನೆಯನ್ನು ಪಡೀಬಹುದು ಅನ್ನುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಕೆಚ್ಚೆದೆ ಕನ್ನಡತಿ ಅಕ್ಕ ಅನು ತಂಡದವರಿಂದ ನಾವೆಲ್ಲರೂ ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ. ಈ ಅಭಿಯಾನದ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬ ಬಡ ವಿದ್ಯಾರ್ಥಿಯ ಶಿಕ್ಷಣ, ಆತನ ಜೀವನ ಪ್ರಾರಂಭವಾಗೋದೇ ಸರ್ಕಾರಿ ಶಾಲೆಯಿಂದ. ಆ ಶಾಲೆ, ನಾವು ಬೇಸ್ಮೆಂಟ್ ಅಂತೀವಲ್ಲ, ಬುನಾದಿ ಯಾವ ರೀತಿಯಲ್ಲಿ ಹಾಕ್ತಿವೆ ಮುಂದೆ ಆ ಕಟ್ಟಡ ಕೂಡ ಅಷ್ಟು ಬಾಳಿಕೆ ಬಿಡುವಂತ ಇತಿಹಾಸ ಇರುತ್ತೆ. ಹಾಗಾಗಿ ಈ ಸರ್ಕಾರಿ ಕನ್ನಡ ಶಾಲೆಗಳು ಉಳಿದಾಗ ಮಾತ್ರ ನಮ್ಮ ಭವ್ಯ ಭಾರತದ ದೇಶದಲ್ಲಿ ಇರುವಂತಹ ನಾವೆಲ್ಲರೂ ನಾಗರಿಕರು ಒಂದು ಉತ್ತಮ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತಿನ ಮಮ್ಮಿ ಡ್ಯಾಡಿ ಯುಗದಲ್ಲಿ ಬಹಳಷ್ಟು ಕಲುಷಿತಗೊಂಡಿರುವಂತಹ ಈ ಆಧುನಿಕ ಕಾಲದಲ್ಲಿ ಹಿಂದಿನ ನಮ್ಮ ಶಿಕ್ಷಣದ ಪದ್ಧತಿ ಮತ್ತೆ ಪುನರಾವರ್ತನೆ ಆಗಬೇಕು. ಮತ್ತೆ ಶಾಲೆಗಳು, ಸರ್ಕಾರಿ ಶಾಲೆಗಳು ಉಳಿಬೇಕು. ಎಲ್ಲರೂ ನಮ್ಮ ದೇಶದಲ್ಲಿ ಶ್ರೀಮಂತರ ಇಲ್ಲ, ಬಹಳಷ್ಟು ಬಡತನದಿಂದ ಇದ್ದಾರೆ. 70% ಬಡವರಿದ್ರೆ 30% ಶ್ರೀಮಂತರಿರ್ಬೋದು. ಆ ಶ್ರೀಮಂತರಲ್ಲಿ 30% ಶ್ರೀಮಂತರಲ್ಲಿ ನಾವು ನಮ್ಮ ಮಕ್ಕಳ ಭವಿಷ್ಯ ರೂಪಿಸೋಣ ಅನ್ನುವಂಥವ್ರು 20% ಜನ ಅವರ ಬಡತನವನ್ನು ಮುಚ್ಚಿಟ್ಟು ಸಾಲ ಸೂಲ ಏನೇನೋ ಮಾಡಿ ಮನೆ ಮಾರಿ ಎಷ್ಟೋ ಜನ ತಮ್ಮ ದೇಹದಲ್ಲಿರುವಂತ ಕಿಡ್ನಿಗಳನ್ನು ಮಾರಿ ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾರ್ಜನೆಯನ್ನು ಕೊಡ್ಬೇಕಂತ ಖಾಸಗಿ ಶಾಲೆಗಳ ಕಡೆ ಮಾರು ಹೋಗ್ತಾ ಇದ್ದಾರೆ. ಖಾಸಗಿ ಶಾಲೆಗಿಂತಲೂ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಯಾರಾದ್ರೂ ಕೊಡ್ತಾರಂದ್ರೆ ಅದು ಸರ್ಕಾರಿ ಶಾಲೆಯ ಶಿಕ್ಷಕರು ಮಾತ್ರ ಕೊಡ್ತಾರೆ. ಇದನ್ನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಎಷ್ಟೋ ಜನ ಖಾಸಗಿ ಶಾಲೆಯ ಶಿಕ್ಷಕರು ಇರ್ತಾರೆ, ಖಾಸಗಿ ಶಾಲೆಯ ಶಿಕ್ಷಕರು ಯಾರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾರೆ ಹೇಳಿ ನೋಡೋಣ. ಖಾಸಗಿ ಶಾಲೆಯ ಶಿಕ್ಷಕರು ಯಾರ ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ? ಯಾರು ಗೌರ್ಮೆಂಟ್ ಸರ್ವೆಂಟ್ ಟೀಚರ್ ಇರ್ತಾರಲ್ಲ ಅವ್ರ ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ. ಅಂದ್ರೆ ಅವ್ರಿಗೆ ನಂಬಿಕೆ ಇಲ್ಲ, ನಾನು ಹೇಳಿರುವಂತ ಶಿಕ್ಷಣಕ್ಕಿಂತಲೂ ಖಾಸಗಿ ಶಾಲೆಯರಂತವ್ರು ಹೇಳ್ತಾರೆ ಅಂತ ಹೇಳಿ. ಆ ಲೆಕ್ಕದಲ್ಲಿ ತಮ್ಮೆಲ್ಲರಿಗೂ ಮತ್ತೊಂದು ವಿನಂತಿ ನಮ್ದು, ಈ ಚಲನಚಿತ್ರ ಅತ್ಯಂತ ಉತ್ತಮವಾಗಿ ಸಮಾಜಕ್ಕೆ ಒಂದು ದಾರಿದೀಪ ಆಗುವಂತ ಚಲನಚಿತ್ರವಾಗ್ಲಿ. ಮುಂಬರುವಂತ ದಿನದಲ್ಲಿ ಅಕ್ಕ ಅನ್ನೋರು ಒಬ್ಬರೇ ಮಾಡಿದ್ರೆ ಸಾಧ್ಯ ಇಲ್ಲ, ನಮ್ಮ ಕರ್ನಾಟಕದಲ್ಲಿರುವಂತ ಎಲ್ಲರೂ ಕೂಡ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ಕನ್ನಡವನ್ನ ನಾವು ಇಲ್ಲಿ ಒಂದು ಟೈಟಲ್ ಅಲ್ಲೇ ಹೇಳಿದ್ರು, ನಾವು ಆಡಿದ್ರೆ ಅಷ್ಟೇ ಸಾಲಲ್ಲ, ನಾವು ಪ್ರತಿನಿತ್ಯ ಕೂಡ ಅದನ್ನ ಜೀವಿಸ್ಬೇಕು ಕನ್ನಡವನ್ನ. ಇವತ್ತು ಟ್ರೈಲರ್ ಲಾಂಚಿಂಗ್ ತುಂಬಾ ಖುಷಿ ಆಯ್ತು. ನಾವು ಮಾಡಿದ ಚಿತ್ರ ಇವತ್ತು ಈಗಾಗಲೇ ಎಲ್ಲರೂ ನಾವು ನೋಡಿದ್ದೀವಿ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಹಾಗೂ ನಮ್ಮ ಗುರುದತ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ನಾನು ಈ ಚಿತ್ರದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಈಗಾಗಲೇ ನೀವು ನೋಡಿದ್ರೆ ಯಾವ ಥರ ಪಾತ್ರ ಅದು ಅಂದ್ಬಿಟ್ಟು ತುಂಬ ಸೆಂಟಿಮೆಂಟ್ ಕ್ಯಾರೆಕ್ಟರು. ನನ್ನ ಸ್ಟೂಡೆಂಟ್ಗೆ ತಾಯಿಯಾಗಿ ಅವಳೆ ಲಾಸ್ಟಲ್ಲಿ ಎಲ್ಲ ಒಂದು ರೆಸ್ಪಾನ್ಸಿಬಿಲಿಟಿನ ನಾನು ಮೇಡಮ್ ಕೊಡ್ತೀನಿ, ಶಿ ಈಸ್ ಎ ಟೀಚರ್, ಅವ್ರಿಗೆ ಕೊಡ್ತೀನಿ. ಅವಳನ್ನ ನೋಡ್ಕೊಳ್ಳೋ ಒಂದು ಜವಾಬ್ದಾರಿ, ಒಂದು ಮನವಿಡಿಯೋ ಅಂತ ಸನ್ನಿವೇಶಗಳು, ಸಾಂಗ್ಸು ತುಂಬ ಚೆನ್ನಾಗಿ ನಿರ್ದೇಶಿಸಿದ್ದಾರೆ ಗುರುದತ್ ಅವರು. ನಮ್ಮ ವಿನಯ್ ಫೋಟೋಗ್ರಾಫರ್ ತುಂಬ ಚೆನ್ನಾಗಿ ಸೆರೆ ಹಿಡ್ತಿದ್ದಾರೆ ಎಲ್ಲರೂ. ಮ್ಯೂಸಿಕ್, ಡೈಲಾಗ್ಸ್, ಸಾಹಿತಿ ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಮೀಡಿಯಾದವರೆಲ್ಲರೂ ಈ ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೂ ನಮ್ಮ ಮೇಡಮ್ ಇವತ್ತು ಪ್ರಿಯಾಂಕಾ ಅಭಿನಯ ಅಪ್ಸರೆ ಅಂತ ಇವತ್ತು ಅವರಿಗೆ ಎಲ್ಲರೂ ಸನ್ಮಾನ ಮಾಡೋದು ಗ್ರೇಟ್. ಮೈ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಯು. ತುಂಬ ಫ್ರೆಂಡ್ಲಿ ಅವರು, ನೋ ಆಟಿಟ್ಯೂಡ್, ಶಿ ಈಸ್ ವೆರಿ ಫ್ರೆಂಡ್ಲಿ, ಡೌನ್ ಟು ಅರ್ತ್, ನೈಸ್ ಟು ವರ್ಕ್ ವಿತ್ ಹರ್. ಗಾಡ್ ಬ್ಲೆಸ್. ಫ್ಯೂಚರಲ್ಲಿ ನಮ್ಮ ಪಿಕ್ಚರಲ್ಲಿ ಮಾಡೋಣ ನಾವು. ಫಸ್ಟು ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಫಸ್ಟು ನಮ್ಮ ರುದ್ರಗೌಡರು ಮತ್ತು MLA ಸಾಹೇಬರು ಮತ್ತು ರಾಜೇಶ್ವರಿ ಮೇಡಮ್, ಯಾರಿಗೂ ಗೊತ್ತಿಲ್ಲ ಈ ಸತ್ಯ, ಶೂಟಿಂಗ್ ಲಾಸ್ಟ್ 5 minutes ನನಗೆ ಇದು ಪರ್ಮಿಷನ್ ಸಿಕ್ಕಿದ್ದು. ಥ್ಯಾಂಕ್ಸು ಇವರು ನಮ್ಮ ರುದ್ರಗೌಡ ಸರ್ಗೆ ಮತ್ತು MLA ಸಾಹೇಬ್ರಿಗೆ ಮತ್ತು ರಾಜೇಶ್ವರಿ ಮೇಡಮ್ಗೆ, ಹಾಗೆ ಎಲ್ಲ ನಮ್ಮ ಚಿತ್ರದ ತಂಡದವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಎಲ್ಲ ಸರ್ಕಾರಿ ಮಕ್ಕಳೆಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಬೇಕು ಅಂತ, ಮತ್ತು ಹಾಗೆ ಈಗ ಏನು ಪ್ರೈವೇಟ್ ಸ್ಕೂಲ್ ಮಕ್ಕಳೆಲ್ಲ ಇದ್ದಾರೆ, ಸರ್ಕಾರಿ ಶಾಲೆಯಲ್ಲಿ ಓದಬೇಕು ಅಂತ ನಾನು ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನ ಮಾಡಿದ್ದೀನಿ. ಎಲ್ಲ ನೋಡಿ ಆರಿಸಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಈ ಚಿತ್ರದಲ್ಲಿ ಕೆಲಸ ಮಾಡಿರುವ ಎಲ್ಲ ತಂತ್ರಜ್ಞರಿಗೂ, ಹಾಗೆ ನಮ್ಮ ಸಿನಿಮಾದ ಟ್ರೈಲರ್ ಮತ್ತು ಹಾಡಿನ ಲಾಂಚ್ಗೆ ಆಗಿ ಬಂದಿರುವಂತಹ ನಮ್ಮ ಪ್ರೀತಿಯ ಅಣ್ಣ, ನನಗೆ ಬಹಳ ಆತ್ಮೀಯರು, ಅದು ಬೇರೆ ಥರದ ಸಂಬಂಧ ಇದೆ. ಸೊ ಹಂಗಾಗಿ ಬಾಮಹರೀಶ್ ಅಣ್ಣಂಗೆ ಮತ್ತೆ ನಮ್ಮ ಏನಂತ ಬಾಮಹರೀಶ್ ಅಣ್ಣ, ಅದಕ್ಕಿಂತ ಮುಂಚೆ ಏನು ಅಂದ್ರೆ ಆತ್ಮೀಯವಾದ ಸಂಬಂಧ ಇದೆ ಅಂತ ಹೇಳಿ ಮೊದಲೇ ಅಪಾರ್ಥ ತಿಳ್ಕೊಳ್ಳೋ ಪ್ರಪಂಚ ನೀವು ಒಳ್ಳೆ. ಹಾಗೆ ನಮ್ಮ ಸಿದ್ದು ಶೆಟ್ಟಿ ಮೇಡಮ್ ಅವ್ರಿಗೆ ಆ್ಯಂಡ್ ನಮ್ಮನ್ನು ಪ್ರೀತಿಯಿಂದ ಹರಿಸಿ ಬಂದಿರುವ ರುದ್ರೇಗೌಡರಿಗೆ ಮತ್ತು ಬೆಳ್ಳಿ ಪ್ರಕಾಶ್ ಸರ್ಗೆ ಆ್ಯಂಡ್ ಇಡೀ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಈ ಚಿತ್ರದ ಬಹು ಮುಖ್ಯವಾದ ಕಥೆಯ ಹಂದರದ ಒಂದು ಎಳೆ ಹೇಳ್ಬೋದೇನಂತಂದರೆ, ಶಾಲೆ ಉಳಿಬೇಕನ್ನೋದು ಒಂದು ಬಹಳ ಮುಖ್ಯವಾದ ವಿಚಾರ. ಆದರೆ ಕನ್ನಡವನ್ನು ನಾವೆಲ್ಲರೂ ಬಳಸಬೇಕು ಮತ್ತು ಕನ್ನಡದ ಜೊತೆಗೆ ಬೆಳೆಸ್ತೀರಿ ಅನ್ನೋರು ಬೇಕಾಗಿಲ್ಲ ನಮ್ಗೆ. ಅಂದರೆ ಸಂಘ ಸಂಸ್ಥೆಗಳು ಮಾಡಿಕೊಂಡು ಅದ್ರ ಹೆಸರಲ್ಲಿ ದುಡ್ಡು ಹೊಡಿದ್ರು ತುಂಬ ಜನ ಇದ್ದಾರೆ, ಬಟ್ ನಮಗೆ ಆ ಥರದವ್ರು ಬೇಡ. ಕನ್ನಡವನ್ನು ನೀವು ಚೆನ್ನಾಗಿ ಮಾತಾಡಿದ್ರೆ ಸಾಕು, ಭಾಳ ಸ್ಪಷ್ಟವಾಗಿ ಸ್ಫುಟವಾಗಿ ಅದರ ಹಕಾರ ಅಕಾರ ಆಮೇಲೆ ಅಲ್ಪ ಪ್ರಾಣ ಮಹಾಪ್ರಾಣಗಳು ಕರೆಕ್ಟಾಗಿ ಉಚ್ಚಾರಣೆಗಳನ್ನು ಮಕ್ಕಳಿಗೆ ಹೇಗೆ ಆಡಬೇಕು ಅಂತ ಕಲಿಸುವುದು, ಮತ್ತು ಜೊತೆಗೆ ಒಂದು ಮರವನ್ನ ಬೆಳೆಸಕ್ಕೆ ಬರೀ ನೀರು ಹಾಕಿದರೆ ಸಾಲದು, ಅದರ ಸುತ್ತಲಿರುವಂತಹ ಎಲ್ಲ ಪರಿಸರವು ಸೇರಿದ್ರೆ ಮಾತ್ರ ಒಂದು ಮರ ಬೆಳೆಯಕ್ಕೆ ಸಾಧ್ಯ ಅನ್ನೋದನ್ನ ಸಾಂಕೇತಿಕವಾಗಿ ಇಡೀ ಸಿನಿಮಾದಲ್ಲಿ ನಾವು ಹೇಳಿದ್ದೀವಿ. ಜೊತೆಗೆ ಪ್ರಿಯಾಂಕಾ ಮೇಡಮ್ ಅವರು ನನ್ನ ಜೊತೆ ಅಭಿನಯಿಸುವಾಗ, ನಾನು ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡಿದಾಗಲೂ, ನಾನು ಪೈಲ್ವಾನ್ ಸಿನಿಮಾದಲ್ಲಿ ಮಾಡಿದಾಗಲೂ ಕೂಡ ಅವರು ನನ್ನ ನಟನೆಯನ್ನು ಮೆಚ್ಚಿ ಮಾತನಾಡಿದಾಗಲೂ ಕೂಡ ನೀವೆಲ್ಲ ಮಾಧ್ಯಮ ಮಿತ್ರರು ಅದನ್ನು ಕೊಂಡಾಡಿದ್ರಿ. ನಾನು ವಿಶೇಷವಾಗಿ ನಾನು ಬಹಳವಾಗಿ ಮೇಡಮ್ ಹತ್ರ ಹೇಳಿದೇನಂತಂದರೆ, ಅವರು ನಮಗೆ ಬೇರೆ ಒಬ್ಬ ಸೆಲೆಬ್ರಿಟಿ ನಟರ ಹೆಂಡತಿ ಅಥವಾ ಒಬ್ಬ ಸೆಲೆಬ್ರಿಟಿ ನಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಜೊತೆಗಿನ ಆತ್ಮೀಯರು, ನಮ್ಮ ಜೊತೆಗಿನ ಕ್ಲೋಸ್ ಫ್ರೆಂಡು, ಅಥವಾ ನಮ್ಮ ಜೊತೆಯಲ್ಲಿ ಪಕ್ಕದಲ್ಲಿ ಯಾರೋ ನಮ್ಮ ಸಂಬಂಧಿಕರು ಆ್ಯಕ್ಟ್ ಮಾಡ್ತಿದ್ದಾರೆ ಅಥವಾ ನಮ್ಮ ಮನೆಯವರೇ ನಮ್ಮ ಕುಟುಂಬದವರು ಆ್ಯಕ್ಟ್ ಮಾಡ್ತಿರೋ ಅಷ್ಟು ಕಂಫರ್ಟಬಲ್ ಫೀಲ್ ಮಾಡಿ ಎಲ್ಲ ಮಕ್ಕಳ ಜೊತೆಗೆ ನಮ್ಮ ಎಲ್ಲ ಕಲಾವಿದರ ಜೊತೆಗೆ ನಡೆಸಿದ್ದಾರೆ. ಮತ್ತು ಯಾವ ಸ್ಟಾರ್ಗಿರಿಯೂ ಇಲ್ಲದೆ, ಯಾವ ಸೆಲೆಬ್ರಿಟಿಯೇನೋ, ಯಾವ ಫೀಲ್ ಇಲ್ಲದೇನೋ, ನಾನು ನಿಮ್ಮಂತೆ ಒಬ್ಬ ಸಹ ನಟಿ ಅಂತ ಕನ್ನಡದ ಭಾಷೆಯನ್ನು ಪ್ರತಿಯೊಂದನ್ನು ಕೇಳಿ ಕೇಳಿ ಕೇಳಿ, ಅವ್ರು ಮೂಲತಃ ಬಂಗಾಲಿಯವರಾದರೂ ಕೂಡ ಕನ್ನಡದ ಭಾಷೆಯನ್ನು ಕೇಳಿ ಕೇಳಿ ಕಲಿತು ಕನ್ನಡದ ಭಾಷೆಯನ್ನು ಆಡಿ ಕನ್ನಡದ ಸಿನಿಮಾ ಬಗ್ಗೆ ಬೇರೆ ರಾಜ್ಯದ ಹೆಣ್ಣು ಮಗಳು ಧ್ವನಿ ಎತ್ತೋದಂದ್ರೆ ಧ್ವನಿ ಎತ್ತೋ ಕಾರ್ಯ ಇದೆಯಲ್ಲ, ಇದು ಬಹಳ ದೊಡ್ಡ ವಿಚಾರ. ಅದಕ್ಕೆ ನಾನು ಬಹಳ ಥ್ಯಾಂಕ್ಫುಲ್ ಆಗಿರ್ತೀನಿ ಮೇಡಮ್ ಅವ್ರಿಗೆ. ಆ್ಯಂಡ್ ಪವನ್ ಮೇಡಮು ಆ್ಯಂಡ್ ಜೊತೆಗೆ ದಾನಿ ಕುಟ್ಟಪ್ಪ ಸರ್ ಆ್ಯಂಡ್ ಶ್ರೀಧರ್ ಸರ್ ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ. ಸೊ ಈ ಚಿತ್ರದಲ್ಲಿ ನಾನು ಒಂದು ಬಹಳ ಮುಖ್ಯವಾದ ಪಾತ್ರ, ಅಂದರೆ ಮೇಡಮ್ ಅವ್ರ ಜೊತೆಗೆ ನಾನು ಪಾತ್ರವನ್ನು ನಿಭಾಯಿಸಿದ್ದೀನಿ. ಅದೇನು ಅಂತ ನೀವು ಸಿನಿಮಾದಲ್ಲಿ ನೋಡ್ತೀರಿ. ಆ್ಯಂಡ್ ಮಾಧ್ಯಮ ಮಿತ್ರರು ಒಂದೇ ಹೇಳೋದು ನಾನು, ಇದು ಕನ್ನಡದ ಸಿನಿಮಾ, ಕನ್ನಡ ಉಳಿವಿಗಾಗಿ ಮಾಡಿರೋ ಸಿನಿಮಾ. ದಯಮಾಡಿ ನೀವೆಲ್ಲ ಕನ್ನಡಿಗರಾಗಿ ಈ ಸಿನಿಮಾವನ್ನ ಎಲ್ಲರಿಗೆ ತಲುಪೋ ಹಾಗೆ ಈ ಥರದ ಸಿನಿಮಾಗಳನ್ನು ನೋಡಿ, ಈ ಥರದ ಸಿನಿಮಾಗೆ ಪ್ರಮೋಷನ್ ಕೊಡಿ, ಈ ಥರದ ಸಿನಿಮಾಗಳಿಗೆ ಬೆನ್ನು ತಟ್ಟಿ ಅಂತ ನೀವೆಲ್ಲರೂ ನಿಂತು ಹೇಳಿದರೆ, ನೀವೆಲ್ಲ ಸಪೋರ್ಟ್ ಮಾಡೋದು, ಈ ಥರದ ಸಿನಿಮಾಗಳ ಉಳಿವು ಸಿನಿಮಾದಿಂದ ನಾವು ಮಾಡ್ತೀವಿ, ಮಾಧ್ಯಮದಿಂದ ನೀವು ಮಾಡಿ ಅಂತ ನಿಮ್ಮ ಹೃದಯಪೂರ್ವಕವಾಗಿ ನಿಮ್ಮ ಪಾದಾರ ಬಿಂದುಗಳಲ್ಲಿ ಬಿದ್ದು ಬೇಡ್ಕೋತೀನಿ. ನಮಸ್ಕಾರ. ಈ ಚಿತ್ರದ ಟ್ರೈಲರ್ ನೋಡ್ತಾ ಇದ್ದಾಗೆ ನಮ್ಮೂರು, ನಮ್ಮ ಮನೆ ಪಕ್ಕದ ಶಾಲೆ, ಹೊಳೆ, ತೋಟ, ನಾವು ಆಟ ಆಡಿದ್ದು, ನಮ್ಮ ಗೆಳೆಯರು ಎಲ್ಲರೂ ನೆನಪಿಗೆ ಬಂದರು. ಈ ಚಿತ್ರದ ಮೊದಲನೇದಾಗಿ ಈ ಚಿತ್ರವನ್ನು ನಿರ್ದೇಶನ ಮಾಡಿರುವ ಗುರುದತ್ತ ಅವರಿಗೆ ಅಭಿನಂದನೆಗಳು. ಇನ್ನೊಂದು ವಿಶೇಷವಾದ್ದು ಅಂದರೆ, ಬರೀ ಟ್ರೈಲರ್ ನೋಡೇ ಇನ್ನೊಂದು ಸಿನಿಮಾ ಸಿಕ್ಕಿದೆ, ನಿರ್ಮಾಪಕರು ಟ್ರೈಲರ್ ನೋಡೇ ಒಂದು ಇನ್ನೊಂದು ಸಿನಿಮಾ ನಿರ್ಮಾಣ ಮಾಡ್ತೀನಿ ತೊಗೊಂಡಿದ್ದಾರೆ. ಅದಕ್ಕೆ ಇನ್ನೊಂದು ಅಭಿನಂದನೆಗಳು. ಭಾಳ ಖುಷಿಯಾಯಿತು. ಅದೇ ಟ್ರೈಲರ್ಗೆ ಅವ್ರು ತೀರ್ಮಾನ ಸಿಕ್ಕಿದೆ, ಭಾಳ ಖುಷಿಯಾಯಿತು. ಆಮೇಲೆ ನಮ್ಮ ಪ್ರಿಯಾಂಕಾ ಅವರಿಗೆ ಇವತ್ತೊಂದು ಬಿರುದು ಕೊಟ್ಟಿದ್ದಾರೆ. ಪ್ರಾಯಶಃ ಎಷ್ಟು ವರ್ಷಗಳ ಕಾಲ ಬಿರುದೇ ಕಾಯ್ತಾ ಇತ್ತು ಅಂತ ಕಾಣುತ್ತೆ. ಒಂದು ಸೂಕ್ತ ಅಪ್ಸರ ಸಿಗಲಿ, ಅಲಂಕರಿಸೋಣ ಅಂತ ಅಭಿನಂದನೆಗಳು. ಈ ಮಿಸ್ ನಂದಿನಿ ಚಿತ್ರದ ವಿಷಯ ಈಗಾಗಲೇ ಬೆಳಗಿನಿಂದ ಎಲ್ಲರೂ ಮಾತಾಡಿರುವ ಥರ ಒಂದು ಗಂಭೀರವಾದ ಚರ್ಚೆಗೆ ಒಂದು ವೇದಿಕೆ ಕಲ್ಪಿಸಿಕೊಟ್ಟಿದೆ. ಖಂಡಿತ ಈ ಚಿತ್ರದಲ್ಲಿ ಅಂಥ ಅಂಶಗಳೆಲ್ಲ ಇದೆ. ಏಕೆಂದರೆ ನಾನು ಇದರಲ್ಲಿ ಒಂದು ಚಿಕ್ಕದಾದರೂ ಚೊಕ್ಕದಾದರೂ ಒಂದು ಮುಖ್ಯವಾದ ಪಾತ್ರದಲ್ಲಿ ಮಾಡಿದ್ದೀನಿ. ಹಾಗಾಗಿ ಖಂಡಿತ ಆ ಥರ ವಿಷಯಗಳಿಗೆ ಎಲ್ಲ ಸೂಕ್ತವಾದ ಉತ್ತರ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಕಂಗ್ರ್ಯಾಚುಲೇಷನ್ಸ್ ಗುರುದತ್ತ ಅವರಿಗೆ. ಟ್ರೈಲರ್ ತುಂಬ ಪ್ರಾಮಿಸಿಂಗ್ ಆಗಿ ಕಾಣ್ತಾ ಇದೆ. ಇದೊಂದು ಸಮಾಜಮುಖಿ ಸಿನಿಮಾ, ತಿಳ್ಕೊಳ್ಬೇಕಾದಂಥ ಒಂದಷ್ಟು ವಿಚಾರಗಳನ್ನು ಹೇಳೋ ಪ್ರಯತ್ನ ಮಾಡಿದ್ದಾರೆ. ನಾನೊಂದು ನೆಗೆಟಿವ್ ಶೇಡ್ ಮಾತ್ರ ಮಾಡಿದ್ದೀನಿ. ನನ್ನನ್ನು ನಾನಾಗಿರೋಕ್ಕೆ ಬಿಟ್ಟಿದ್ದಾರೆ ಡೈರೆಕ್ಟ್ರು, ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಪ್ರಿಯಾಂಕಾ ಮೇಡಮ್ ಟೀಚರ್ ವಿತ್ IPS ಆಫೀಸರ್ ಥರ ಕಾಣ್ತಾ ಇದ್ದಾರೆ. ವೆರಿ ಹ್ಯಾಪಿ ವರ್ಕಿಂಗ್ ವಿತ್ ಯು ಅಂತ. ಸೊ ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ಟ್ರೈಲರ್ ನೋಡಿದ್ರಿ? ನಾನು ನಿಜವಾಗಿ ಇವತ್ತು ಫಸ್ಟ್ ನೋಡಿದ್ದು. ಈ ಮಟ್ಟಕ್ಕೆ ಟ್ರೈಲರ್ ಬಂದಿರೋದು ಒಂದು ಹೊಸ ಹುರುಪನ್ನು ಕೊಡ್ತು. ಜೊತೆಗೆ ಗುರು ಸರ್ದು ಚೊಚ್ಚಲ ಪ್ರಥಮ ನಿರ್ದೇಶನದ ಸಿನಿಮಾ ಇದು. ನೀವು ನೋಡಿದ್ರಿ, ಬಹುಶಃ ಇಂಥ ಶಾಸಕರು ಗಡೂರಿಗೆ ಸಿನಿಮಾ ನೋಡೋರು ಪದೇ ಪದೇ ಮತ್ತೆ ಮತ್ತೆ ಹೊಸ ಸಿನಿಮಾಗಳನ್ನು ನೋಡೋರು, ಅಥವಾ ಸಿನಿಮಾ ನೋಡಿ ನಾನೇ ಒಂದು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳೋ ಒಂದು, ಮತ್ತೆ ಆತ್ಮೀಯತೆ ಸ್ನೇಹದಿಂದ ಯಾವುದೇ ಒಂದು ಅಹಮಿಲ್ಲದೆ ಮಾತಾಡುವಂಥ ಒಂದು ಶಾಸಕರನ್ನು ಪಡೆದಿರುವಂಥ ಗಡೂರಿನ ಜನತೆಗೆ ಬಹುಶಃ ಅಂಥ ಶಾಸಕರು ಸಿಕ್ಕಿದ್ದು ತುಂಬ ಖುಷಿ. ಯಾಕಂದರೆ ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋ ದೃಷ್ಟಿ ಮಾತ್ರ ಅಲ್ಲ, ತುಂಬ ಸಾಫ್ಟ್ ಚೆನ್ನಾಗಿ ಮಾತಾಡಿದರು. ಹಾಗೆ ಸಿನಿಮಾ ಶೂಟಿಂಗ್ನ ತುಂಬ ಚೆನ್ನಾಗಿ ನಗ್ತಾ ಖುಷಿಯಲ್ಲಿ ನಮ್ಮ ಅಪ್ಪಣ್ಣವ್ರಿದ್ರು. ಅಪ್ಪಣ್ಣವ್ರು ನೋಡ್ಲಿಕ್ಕೆ ಇಲ್ಲೇ ಇದ್ದಾರೆ. ನಾವೆಲ್ಲ ನಗಾಡ್ಕೊಂಡು ತಮಾಷೆಯಾಗಿ ಸಿನಿಮಾ ಶೂಟ್ ಮಾಡಿದ್ದು. ಮೇಡಮ್ ಬಗ್ಗೆನೂ ಏನೊಬ್ಬರಿಗೆ ಸ್ವಲ್ಪ ಅಹಮಿಲ್ಲ, ನಮ್ಮ ಕನ್ನಡವನ್ನು ಡೈಲಾಗ್ಸ್ ಹೇಳುವಾಗ ವಾಪಸ್ ಅದನ್ನು ಕ್ಲಾರಿಟಿ ತಗೊಂಡು ಪುನಃ ನಾವು ತಿಕ್ತಿದ್ವಿ. ಟೋಟಲಿ ಇಡೀ ಟೀಮ್, ಜೊತೆಗೆ ಭವ್ಯ ಮೇಡಮ್ ಇದ್ರು. ನಮ್ಮ ಕನ್ನಡ ಚಿತ್ರರಂಗ ಕಂಡಂತ, ಕರ್ನಾಟಕ ಕಂಡಂತ ಒಂದು ಸೂಪರ್ ಹಿಟ್ ಚಿತ್ರಗಳಲ್ಲಿ ನಡೆಸಿದಂಥ ನಟಿ ಅವರು ಕೂಡ ಈ ಒಂದು ದೊಡ್ಡ ಗಟ್ಟಿ ತಾರಾಗಣ ಇಲ್ಲಿದೆ. ಜೊತೆಗೆ ಟೋಟಲಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಗಲಿ ಮತ್ತೊಂದು ಒಂದು ಸಖತ್ತಾಗಿ ಬಂದಿದೆ. ಸಿನಿಮಾದಲ್ಲಿ ಇದೆ, ಕಥಾವಸ್ತು ಚೆನ್ನಾಗಿದೆ, ಸಮಸ್ಯೆ ಇದೆ. ಸಮಸ್ಯೆ ಉಪ್ಪಿ ಸರ್ ಹೇಳ್ತಾರೆ, ಯಾವತ್ತು ಸಮಸ್ಯೆ ಬಗ್ಗೆ ಮಾತಾಡ್ತಾರೆ, ಪರಿಹಾರ ಹುಡುಕೋ ಬಗ್ಗೆ ಮಾತಾಡಲ್ಲ ಅಂತ. ಈ ಪರಿಹಾರವನ್ನ ಏನ್ ನೋಡ್ಕೋಬಹುದು ಅನ್ನೋದನ್ನ ಸಿನಿಮಾದಲ್ಲಿ ತಕ್ಕ ಮಟ್ಟಿಗೆ ಮೆನ್ಷನ್ ಮಾಡಿದ್ದಾರೆ. ಹಾಗೆ ನಮ್ಮ ಕಿರಣ್ ಸರ್, ನಮ್ಮ ಸಹ ನಿರ್ದೇಶಕರು, ಇವರು ಕೂಡ ನಮಗೆ ಬೆನ್ನೆಲುಬಾಗಿ ಪ್ರತಿಯೊಂದು ಸೀನ್ಗಳಲ್ಲೂ ಚಾಜು ತಪ್ಪದೆ ಎಲ್ಲರನ್ನ ಇದು ಮಾಡಿದ್ದಾರೆ. ಜೊತೆಗೆ ಪುಟ್ಟ ಮಕ್ಕಳು ತಾವೆಲ್ಲ ನೋಡಿರ್ತೀರಿ, ಎಲ್ಲ ಟ್ಯಾಲೆಂಟೆಡ್ ಮಕ್ಕಳಿದ್ದಾರೆ. ಇವರೆಲ್ಲರ ಭವಿಷ್ಯ ಏನು ಉಜ್ವಲವಾಗಿರಲಿ ಅಂತ ಹಾರೈಸ್ತೇನೆ. ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಚಿತ್ರಕ್ಕೆ ಸಪೋರ್ಟ್ ಮಾಡಿ, ಎಲ್ಲ ಮಾಧ್ಯಮ ವರ್ಗದವರಿಗೂ ಮತ್ತವ್ರು ಎಲ್ರಿಗೂ ಮತ್ತೆ ನನ್ನ ನಮಸ್ಕಾರ. ಒಂದು ಪ್ರಿಯಾಂಕಾ ಮ್ಯಾಮ್ ಇದ್ದಾರೆ, ಒಂದು 19 ವರ್ಷದ ಹಿಂದೆ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೆ, ರೌಡಿ ಅಳಿಯ ಅಂತ. ಅವ್ರು ಆಲ್ರೆಡಿ ಅವಾಗ ಸ್ಟಾರ್ ಆಗಿದ್ರು. ನಾನು ಸ್ವಲ್ಪ ಅವಾಗ ಅಪ್ಕಮಿಂಗು, ಒಂದು ರೇಪ್ ಅಟೆಂಪ್ಟ್ ಥರದ್ದು ಒಂದು ನಮ್ಮ ಸಿನಿಮಾ ಭಾಷೆಯಲ್ಲಿ ಒಂದು ಸ್ಟ್ರಗ್ಲಿಂಗ್ ಅಂತ ಹೇಳ್ತೀವಿ, ಆ ಥರದ್ದೊಂದು ಸನ್ನಿವೇಶ ಮಾಡಬೇಕಾದ್ರೆ ನಾನು ಸ್ವಲ್ಪ ಭಯ ಇತ್ತು. ಅವರು ಲೆಫ್ಟ್ ಹ್ಯಾಂಡಲ್ಲಿ ಅನ್ಸುತ್ತೆ ಉದ್ದ ಉಗುರು ಬಿಟ್ಟಿದ್ರು. ಆ ಸ್ಟ್ರಗ್ಲಿಂಗಲ್ಲಿ ಆ ಉಗುರು ಕಟ್ಟಾಗೋಯ್ತು. ನನಗೆ ಫುಲ್ ಭಯ ಆಗೋಯ್ತು. ಇಪ್ಪ ಹೀರೋಯಿನ್ಗಳಂದರೆ ಸ್ವಲ್ಪ ತುಂಬ ಕಡಕ್ಕಾಗಿರ್ತಾರೆ, ರೇಪ್ ಬಿಡ್ತಾರೆ, ಬೈದು ಬಿಡ್ತಾರೆ ಅಂತ. ಆಕ್ಚುಲಿ ಆಗಿ ಇಟ್ಸ್ ಓಕೆ ಅಂದ್ರು, ಎಷ್ಟು ಹಂಬಲಾಗಿ ನಡ್ಕೊಂಡ್ರು ಅಂತಾರೆ. ಯಾಕೆ ನೆನಪಾಗುತ್ತೆ ಅಂದ್ರೆ 19 ವರ್ಷ ಆಯ್ತು, ಮೊನ್ನೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಾಗಲೂ ಅದೇ ಪ್ರಿಯಾಂಕನೇ ಹಾಗೆ ಇದ್ದಾರೆ. ಅದು ಒಂದು ಕಲಾವಿದರುಗಳಿಗೆ ಬಹಳಷ್ಟು ಜನಕ್ಕೆ ಕಿರೀಟಗಳು, ಕೊಂಬುಗಳು ಏನೇನೋ ಬರ್ತವೆ, ಆದ್ರೆ ಬರ್ದೇ ಇರುವ ಕಲಾವಿದರಲ್ಲಿ ಈ ಅಪ್ಸರೆ ಕೂಡ ಒಬ್ಬರು ಅಂತ ಹೇಳಕ್ಕೆ ಒಂದು ವಿಷಯ ಬರ್ತೇನೆ. ಹಾಗೆ ಅವರಷ್ಟೇ ಸಾಫ್ಟ್ ಸಿನಿಮಾದಲ್ಲಿ ಒಬ್ರು ಇದ್ದಾರೆ, ಅವರೇ ಡೈರೆಕ್ಟರ್. ದಯಮಾಡಿ ಮುಂದೆ ಬನ್ನಿ ಸರ್ ಪ್ಲೀಸ್. ನೋಡಿ ಇವಾಗಲೂ ಹಿಂದೆ ಇದ್ದಾರೆ. ನಾನೊಂದು 170 ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದೀನಿ. ಡೈರೆಕ್ಟರ್ಗಳು ಬನ್ನಿ ಸರ್. ನೋಡಿ ಎಷ್ಟು ಸಾಫ್ಟ್ ಅಂತಂದ್ರೆ, ಈ ತರ ಡೈರೆಕ್ಟ್ ಹುಡಿದ್ರೆ ಸಿನಿಮಾ ಮಾಡೋದು ಬಹಳ ಸುಲಭ, ಬಹಳ ಖುಷಿಯಾಗಿ, ಬಹಳ ಚೆನ್ನಾಗಿ ನಡೆಸ್ಕೊಂಡು, ಬಹಳ ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಸೊ ಇವರಿಬ್ಬರಿಗೆ ವೇದಿಕೆಯಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಇದು ಈ ತರದೊಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದೆ. ಥ್ಯಾಂಕ್ ಯು. ಒನ್ಸ್ ಅಗೇನ್ ಸಾರಿ ಅನ್ನು ಅವ್ರಿಗೆ. ನಿಮ್ಗೆ ಇನ್ನೂ ಶಕ್ತಿ ಕೊಡ್ಲಿ. ನೀವೆಷ್ಟು ಕೆಲಸ ಮಾಡ್ತಿದ್ದೀರೋ ಅಷ್ಟು ಸರ್ಕಾರದ ಏನಂತಾರ ದೌರ್ಬಲ್ಯ ತೋರಿಸುತ್ತೆ ಅಂತ ಹೇಳ್ತೀನಿ. ಅವ್ರಿಗೆ ಧಿಕ್ಕರಿಸಿ ನಿಮ್ಮನ್ನು ಬೆಂಬಲಿಸಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ಥ್ಯಾಂಕ್ ಯು ಪ್ರಿಯಾಂಕಾ ಮೇಡಮ್. ಥ್ಯಾಂಕ್ ಯು ಗುರು ಸರ್. ಆ್ಯಕ್ಚುಲಿ ಗುರು ಸರ್ ಏನಂದರೆ ಒಂದ್ಸಲ ಫೋನ್ ಮಾಡಿಬಿಟ್ಟು ಸ್ವಲ್ಪ ಆಫೀಸ್ ಬನ್ನಿ ಅಂತಂದರು. ಏನೋ ಹೋದೆ, ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಈ ಥರ ಕತೆ ಅಂತ. ಏನು ಸರ್ ಅಂತ? ಸರ್ಕಾರಿ ಶಾಲೆಗಳ ಬಗ್ಗೆ ಸರ್. ಆಲ್ರೆಡಿ ಸುಮಾರು ಶಾಲೆಗಳ ಬಗ್ಗೆ ಸಿನಿಮಾಗಳು ಬಂದುಬಿಟ್ಟಿದೆ, ಏನು ಮಾಡೋದು ಸರ್? ಅದನ್ನೆಲ್ಲ ಜಾನರನ್ನ ಬಿಟ್ಟು ಹೊಸ ಥರ ಸ್ಕ್ರೀನ್ ಪ್ಲೇ ಡೈಲಾಗ್ ಬೇಕು, ಅದು ಉತ್ತರ ಕರ್ನಾಟಕದಲ್ಲಿ ಬೇಕು ಅಂತ. ಉತ್ತರ ಕರ್ನಾಟಕ ಅಂದ ತಕ್ಷಣ ಒಂದು ಸ್ವಲ್ಪ ಶಕ್ತಿ ಬಂತು, ಯಾಕಂದ್ರೆ ನಾವು ಬಿಜಾಪುರದಿಂದ ಬಂದವರು. ಸೊ ಹಂಗಾಗಿ ಓಕೆ ಸರ್ ಮಾಡೋಣ ಸರ್. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಮೇಡಮ್ ಅವರು ಒಂದ್ಸಲ ಅಪಾಯಿಂಟ್ಮೆಂಟ್ ಕೊಟ್ಟರು, ಜಸ್ಟ್ 20 ಮಿನಿಟ್ಸ್, 20 ನಿಮಿಷ. ಅವ್ರ ಮನೇಲಿ ಏನೋ ಫಂಕ್ಷನ್ ಇತ್ತು, 20 ನಿಮಿಷ ಸಾಕು ಮೇಡಮ್ ಅಂತಂದೆ. ಕತೆ ಕೇಳಿದ್ರು, 15 ನಿಮಿಷ ಓಕೆ ಮಾಡಿದ್ರು. ಓಕೆ ಮಾಡೋಣ ತೊಗೊಳ್ಳಿ, ಏನು ಟೆನ್ಷನ್ ತೊಗೋಬೇಡಿ, ಗೋ ಹೆಡ್ ಅಂತಂದ್ರು. ಅದೇ ಥ್ಯಾಂಕ್ ಯು ಮೇಡಮ್. ನಮ್ಗೆ ಅಲ್ಲಿಂದ ಇನ್ಸ್ಪಿರೇಷನ್ ಸ್ಟಾರ್ಟ್ ಆಯಿತು. ಸೊ ಇದರಲ್ಲಿ ಆ್ಯಕ್ಟ್ ಮಾಡಿದವರು ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ, ನಾವು ಏನೇ ಸಂಭಾಷಣೆ ಬರೆದ್ರು ಕೂಡ ಅದಕ್ಕೆ ಸ್ವಲ್ಪ ಆದರೂ ಕರೆಕ್ಷನ್ ಅನ್ನೋದು ಇದ್ದೇ ಇರುತ್ತೆ. ನಾವು ಮಾಡಿದ್ದೆ ಅಲ್ಟಿಮೇಟ್ ಇರಲ್ಲ. ಸೊ ಹಾಗಾಗಿ ಆರ್ಟಿಸ್ಟ್ಗಳು ಅವರು ನಮಗೆ ನಾವು ಯಾವ ಥರ ಡೈಲಾಗ್ ಡೆಲಿವರಿ ಕೊಡ್ತಾ ಇದ್ವಿ ಅದನ್ನು ಅವ್ರು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಸ್ವಲ್ಪ ತಿದ್ದಿ ಒಂದು ಒಳ್ಳೆ ಶೇಪ್ ಕೊಟ್ಟರು. ಅದರ ರಿಸಲ್ಟಿಗೆ ಟ್ರೈಲರ್. ಸೊ ಸಿನಿಮಾನೂ ಹಾಗೆ ಇರುತ್ತೆ, ಟ್ರೈಲರ್ ಹೆಂಗಿದೆ ಸಿನಿಮಾನು ಹಾಗೆ ಇರುತ್ತೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಈ ಕನ್ನಡ ಶಾಲೆಗಳನ್ನು ಉಳಿಸೋದು ಬೆಳೆಸೋದೆಲ್ಲ ನಮ್ಮ ಕೈಯಲ್ಲಿ ಇದೆ. ಸೊ ಹಂಗಾಗಿ ಏನಾಗಿತ್ತಂದರೆ ಕನ್ನಡ ಶಾಲೆಗಳಿಗೆ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ಈ ಕೋವಿಡ್ ಟೈಮಲ್ಲಿ 25% ಶಾಲೆಗಳೆಲ್ಲ ಮುಚ್ಚಿ ಹೋಗ್ಬಿಟ್ಟಿದೆ ಅಂತ ನಾವು ಯಾವ ಪೇಪರಲ್ಲಿ ಓದಿದ್ದೆ. ಸೊ ಮುಚ್ಚಿ ಹೋಗ್ತಾ ಇದ್ದಾಗ ನೆಕ್ಸ್ಟ್ ನಾವೆಲ್ಲ ಕನ್ನಡ ಶಾಲೆಯಲ್ಲಿ ಕಲಿತು ಬಂದವರು, ನಮಗೆ ಎಲ್ಲಿ ಕಾನ್ವೆಂಟ್ ಹೋಗೋ ಲೆವೆಲ್ಗೆ ಇರಲಿಲ್ಲ, ನಮ್ಮ ಮಕ್ಕಳನ್ನ ಸೇರಿಸೋದು ಅಷ್ಟೊಂದು ಶಕ್ತಿನೂ ಇರಲ್ಲ. ಸೊ ಕನ್ನಡ ಶಾಲೆಗಳು ಯಾಕೆ ಮುಚ್ತಾ ಇದ್ದಾವೆ ಅನ್ನೋದನ್ನೇ ಒಂದು ಎಳೆ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಸೊ ಹಾಗಾಗಿ ಎಲ್ಲ ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಜಗದೀಶ್ ಸರ್, ಆಮೇಲೆ ಆನಂದ್ ಸರ್, ಆಮೇಲೆ ಗುರು ಸರ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟೋದಕ್ಕೆ ತುಂಬ ಥ್ಯಾಂಕ್ಸ್. ಆಲ್ ಆರ್ಟಿಸ್ಟ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೆ ನಮಸ್ಕಾರ. ನಾನು ಜಾಸ್ತಿ ಹೊತ್ತು ಮಾತಾಡೋಲ್ಲ, ಇನ್ನು ಆಲ್ರೆಡಿ ಲೇಟ್ ಆಯಿತು. ಫಸ್ಟ್ ಆಫ್ ಆಲ್ ನಾನು ಗುರುಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಬನ್ನಿ. ಫಸ್ಟ್ ಸಿನಿಮಾಗೆ ಯೂಶಲಿ ಯಾರೋ ಒಂದು ಪಕ್ಕ ಕಮರ್ಷಿಯಲ್ ಸಬ್ಜೆಕ್ಟ್ ವಿತ್ ಯುನೋ ದೊಡ್ಡ ಹೀರೋ ಅನ್ಕೊಂತಾರೆ, ಬಟ್ ಹಿ ಥಾಟ್ ಆಫ್ ಮೀ ಅಂಡ್ ದಿಸ್ ಬ್ಯೂಟಿಫುಲ್ ಸಬ್ಜೆಕ್ಟ್. ನನ್ನನ್ನು ಆಯ್ಕೆ ಮಾಡ್ಕೊಂಡಿರೋದು ಫಾರ್ ಗವರ್ಮೆಂಟ್ ಸ್ಕೂಲ್ ಟೀಚರ್, ಅದು ಕನ್ನಡ. ಸೊ ಐ ಥಿಂಕ್ ನನಗೆ ತುಂಬಾ ಖುಷಿ ಆಯಿತು. ಅದು ನಾನು ತುಂಬ ಚಾಲೆಂಜ್ ಆಗಿ ತೊಗೊಂಡಿದ್ದೆ, ಬಿಕಾಸ್ ಇದುವರೆಗೂ ನಾನು ಈ ಥರ ಪಾತ್ರ ಮಾಡಿರಲಿಲ್ಲ. ನಾನು ಒಂದೇ ಮಾತು ಕೇಳಿದೆ, ಡೈಲಾಗ್ಸ್ ಹೇಗೆ, ಬಿಕಾಸ್ ನಾನು ಅಷ್ಟೊಂದು ಸ್ಪಷ್ಟವಾಗಿ ಕನ್ನಡ ಮಾತಾಡೋಲ್ಲ. ನೀವು ನನ್ನ ಜೊತೆಲಿ ಇರಬೇಕು ಮೇಡಮ್, ನೀವು ಮಾಡ್ತೀರಾ, ನಿಮಗೆ ತುಂಬ ಸೂಟ್ ಆಗುತ್ತೆ, ನೀವೇ ಬೇಕು ನನಗೆ ಅಂತ ಹೇಳಿ ನನಗೆ ಕನ್ವಿನ್ಸ್ ಮಾಡಿ ನಾವು ಗವರ್ಮೆಂಟ್ ಸ್ಕೂಲ್ ಒಳಗೇನೆ ಹೋಗಿ ಶೂಟ್ ಮಾಡ್ತೀವಿ. ಸೊ ಒಂದು ಒಂದು ನನಗೇನೋ ಧೈರ್ಯ ತುಂಬಿಸಿ ಒಂದು ಬ್ಯೂಟಿಫುಲ್ ಮೂವಿ ಮಾಡಿದ್ದಾರೆ. ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಔಟ್ಪುಟ್, ಬಿಕಾಸ್ ನಾನು ತುಂಬ ಮೂವೀಸ್ ಮಾಡ್ತಾ ಇದ್ದೀನಿ, ಬಟ್ ನನಗೆ ತುಂಬ ಖುಷಿ ಆಗುತ್ತೆ ಇಂಥ ಕ್ಯಾರೆಕ್ಟರ್ಸ್ ಮಾಡಿದಾಗ, ವಿಚ್ ಆ್ಯಕ್ಚುಲಿ ಯುನೋ ಸೆಸ್ ಸಮಥಿಂಗ್ ಅಬೌಟ್ ಸೊಸೈಟಿ, ವಿಚ್ ರೆಪ್ರೆಸೆಂಟ್ಸ್ ವಾಟ್ಸ್ ಹ್ಯಾಪನಿಂಗ್ ಟುಡೇ ಇನ್ ದ ವರ್ಲ್ಡ್. ಆ್ಯಂಡ್ ನನಗೆ ಆ್ಯಕ್ಚುಲಿ ಮಕ್ಕಳ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ದರ್ ಸೋ ಕ್ಯೂಟ್. ಅವ್ರ ಹತ್ರ ತುಂಬ ಕಲ್ತಿದ್ದೀನಿ. ಇಡೀ ಕಾಸ್ಟ್ ಅಂಡ್ ಕ್ರೂ, ನಮ್ಮ ಪ್ರೊಡ್ಯೂಸರ್ಸು ಜಗದೀಶ್ ಅವರು, ಆನಂದ್ ಅವರು, ನೀಲಕಂಠ ಸ್ವಾಮಿ ಅವರು ಜೊತೆಲಿದ್ರು, ತುಂಬ ಗಮನಿಸಿದ್ರು ಥ್ರೂ ಔಟ್ ದ ಫಿಲ್ಮ್, ಬಿಕಾಸ್ ತುಂಬ ಚಾಲೆಂಜಸ್ ಫೇಸ್ ಮಾಡಿದ್ದೀವಿ. ದಿಸ್ ವಾಸ್ ಇನ್ನ ನಾವು ಕೋವಿಡ್, ಗವರ್ಮೆಂಟ್ ಸ್ಕೂಲ್ ಹತ್ರ ಪರ್ಮಿಷನ್ ಸಿಗ್ತಾ ಇರಲಿಲ್ಲ ನಮಗೆ, ಆದರೂ ಅಲ್ಲಿ ಮಾಡಲೇಬೇಕು, ಬಿಕಾಸ್ ಆ ಕಂಡೀಷನಲ್ಲಿ ನಾವು ಶೂಟ್ ಮಾಡಬೇಕು, ಅದೇ ಫೀಲ್ ಬೇಕು ನಮಗೆ ಅಂತ ಹೋಗಿ. ಟೆಕ್ನಿಕಲಿ ಕೂಡ ನಮ್ಮ DOP ನಾಗರಾಜ್ ಅವರು, ವಿ ಯೂಸ್ ದ ಬೆಸ್ಟ್ ಕ್ಯಾಮ್ರಾ, ವಿ ಯೂಸ್ RE3 ಆ್ಯಂಡ್ ಬೆಸ್ಟ್ ಟೆಕ್ನಿಕಲ್ ಟೀಮ್ ಇತ್ತು ನಮಗೆ. ಸೊ ತುಂಬ ರಿಯಲಿಸ್ಟಿಕ್ ಆಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಕಿರಣ್, ನಿಮ್ಮ ಡೈಲಾಗ್ಸು ಆ್ಯಂಡ್ ವಿತ್ ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಇದೆ ಮೂವಿನಲ್ಲಿ. ಮಕ್ಕಳದ್ದು ಕಾಮಿಡಿ ಅದ್ಭುತ. ಐ ಥಿಂಕ್ ಒಂದು ಸ್ಮಾಲ್ ಝಲಕ್ ನೋಡಿದ್ದೀರಾ ನೀವು ಟ್ರೇಲರಲ್ಲಿ, ಬಟ್ ಉತ್ತರ ಕರ್ನಾಟಕದ್ದು ಕಾಮಿಡಿ ಸಖತ್ತಾಗಿ ಮಾಡಿದ್ದಾರೆ. ಸೊ ಐ ಲೈಕ್ ಥ್ಯಾಂಕ್ ಆಲ್ ದ ಕಿಡ್ಸ್, ಅನ್ಮೋಲ್, ಸೃಷ್ಟಿ, ಶ್ರುತಿ, ಯು ಗೈಸ್ ಹ್ಯಾವ್ ಡನ್ ಬ್ಯೂಟಿಫುಲಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಾಯಿ ಸರ್ವೇಶ್ ಅವರು ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಸರ್ ಶ್ರೀಧರ್ ಸರ್, ಐ ಡೋಂಟ್ ನೋ ಹೌ ಮೆನಿ ಮೂವೀಸ್ ವಿ ಹ್ಯಾವ್ ಡನ್ ಟುಗೆದರ್, ಟು ಮೆನಿ, ಜಾಸ್ತಿ ಆಗಿಬಿಟ್ಟಿದೆ ಅನ್ಸುತ್ತೆ ಆಲ್ರೆಡಿ. ಸೊ ಐ ಆಮ್ ಲೂಸಿಂಗ್ ಕೌಂಟ್. ಐ ಥಿಂಕ್ 5th or 6th ಮೂವಿ ವಿತ್ ಯು. ಡ್ಯಾನಿ ಕುಟ್ಟಪ್ಪ ಅವರು, ವಾಟ್ ಆನ್ ಅಮೇಸಿಂಗ್ ಪ್ರೆಸೆನ್ಸ್, ಬಂದ ತಕ್ಷಣ ವಾವ್ ಅನ್ಸುತ್ತೆ ಸ್ಕ್ರೀನ್ನಲ್ಲಿ. ಥ್ಯಾಂಕ್ ಯು ಸರ್ ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಅಪ್ಪನ್ ಅವರು ಫಾರ್ ದ ಟೈಮಿಂಗ್ಸ್. ಸರ್ ನೀವು ಎಲ್ಲರೂ ಸೇರಿ ಒಂದು ಒಳ್ಳೆ ಟೀಮ್, ಒಂದು ಒಳ್ಳೆ ಔಟ್ಪುಟ್ ಬಂದಿದೆ. ಖಂಡಿತ ನೀವೆಲ್ಲರೂ ಸಪೋರ್ಟ್ ಮಾಡಿ, ಬಿಕಾಸ್ ಈ ಥರ ಚಿತ್ರಗಳನ್ನ ನೀವು ಸಪೋರ್ಟ್ ಮಾಡಿದರೆ ನಾವು ಯೋಚನೆ ಮಾಡ್ಬೋದು ದಟ್ ವಿ ಕ್ಯಾನ್ ಡೂ ಅದರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೂವೀಸ್ ಇನ್ ಕನ್ನಡ ಅಂತ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಬ್ಯೂಟಿಫುಲ್ ಟೈಟಲ್. ನಾನು ಇಮೋಷನಲ್ ಆಗ್ತೀನಿ ತುಂಬ ಮಾತಾಡಿದರೆ, ಬಟ್ ಐ ಆಮ್ ಆಲ್ವೇಸ್ ವಿತ್ ಯು ಆ್ಯಂಡ್ ನಿಮ್ಮ ಪ್ರೀತಿಯಿಂದನೇ ನಾನಿಲ್ಲಿ ಇವತ್ತು ಕೂಡ ಆಫ್ಟರ್ 25 years I'm in the industry still because of you and your love, and thank you so much everyone. Thank you. So KGF ಆದಮೇಲೆ KGF ಅಲ್ಲಿ ಎಲ್ಲರೂ ಜೂನಿಯರ್ ರಾಕಿ ಅಂತ ನೋಡಿದ್ದಾರೆ. ಸೊ ಅದಾದಮೇಲೆ ಫಸ್ಟ್ ಟೈಮ್ ಗುರು ಸರ್ ನನ್ನ ಯಾವ ಆಫೀಸಿಗೆ ಕರೆದ್ರು, ಅವ್ರು ನನ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲ ಈ ಪಾತ್ರ ನೀನು ಮಾಡೋ, ನಿನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ನಿನಗೂ ನೆಕ್ಸ್ಟ್ ಒಳ್ಳೆ ಟರ್ನ್ ಇರುತ್ತೆ ಫ್ಯೂಚರಲ್ಲಿ ಅಂತೆಲ್ಲ ಹೇಳಿಬಿಟ್ಟು ನನಗೆ ಒಪ್ಸಿದ್ರು. ಅದಾದ್ಮೇಲೆ ಕಿರಣ್ ಸರ್ ಅವ್ರು ನನಗೆ ಎಸ್ಸತಿ ಆಲ್ಮೋಸ್ಟ್ ಆಲ್ ಎಲ್ಲ ಮಕ್ಳಿಗೆ ಹೇಳ್ಬೇಕಾದ್ರೂ ನನ್ನ ಕೂರಿಸ್ಬಿಟ್ಟು ಇಲ್ಲ ನಿನಗೆ ಫಿಲಮ್ ಫುಲ್ ಕರೆಕ್ಟಾಗಿ ಗೊತ್ತಾಗಬೇಕು ನಿನಗೆ ಅಂದ್ಬಿಟ್ಟು 4 ರಿಂದ 5 ಸತಿ ಫುಲ್ ಸ್ಕ್ರಿಪ್ಟ್ ಹೇಳ್ಕೊಟ್ಟಿದ್ದಾರೆ. ಸೊ ಎಲ್ಲ ಪ್ರತಿಯೊಂದು ಸತಿ ಅವ್ರು ಹೇಳ್ಬೇಕಾದ್ರೂ ಆ ಕಾಮಿಡಿ ಪಂಚಸ್ ಎಲ್ಲೆಲ್ಲಿರುತ್ತೋ ಆ ಕಾಮಿಡಿ ಪಂಚಲ್ಲಿ ಹೊಡೆತಾ ಇತ್ತು. ಏನಕ್ಕಂದ್ರೆ ಅಷ್ಟು ಚೆನ್ನಾಗಿ ಅವ್ರು ನಮಗೆ ಸ್ಕ್ರಿಪ್ಟ್ನ ಅರ್ಥ ಮಾಡಿಸ್ತಿದ್ರು. ಮತ್ತೆ ಇದೊಂದು ಒಳ್ಳೆ ಟೀಮ್ ಆಗಿತ್ತು. ನನಗೆ KGF ಆದ್ಮೇಲೆ ಸೆಕೆಂಡ್ ಮೋಸ್ಟ್ ಬೆಸ್ಟ್ ಟೀಮ್ ಇಷ್ಟ ಆಗಿರೋದಂದ್ರೆ ಮಿಸ್ ನಂದಿನಿ ಟೀಮ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಏನಕ್ಕಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ರು. ಮತ್ತೆ ನಾನು ಆಕ್ಚುಲಿ ಒಂದೊಂದ್ಸತಿ ಎಲ್ಲ ಟೈಮ್ ಒಂದೊಂದು ಸ್ಪಾಟಿಗೆ ಹೋಗ್ಬೇಕಾದ್ರೆ ಲೇಟ್ ಆಗ್ತಿತ್ತು, ಅದರಲ್ಲೂ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಏನೋ ಕೋಪ ಮಾಡ್ಕೊಳ್ಳದೆ ತುಂಬಾ ಸಪೋರ್ಟ್ ಮಾಡಿದ್ರು. ಮತ್ತೆ ಗುರು ಸರ್ ಥ್ಯಾಂಕ್ ಯು ಸರ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ.